हेलो फ्रेंड्स, नम यूट्यूब चैनल गे स्वागत। सिनिमादल्ली नटियरु कथेगागि नडेस्तारे, आदरे अवर जीवन केलवोम्मे सिनिमा कथेयागि बिडुत्ते। कन्नडदल्ली 50क्कू हेच्चु सिनिमादल्ली नटिसिद्दारे कविता अवरु। आदरे अवर निज जीवनदल्ली आगिरुव कथेयन्न नीवु केळिद्रे ओंदु क्षण शाक् आगुवुदंत्रु खंडित। हागाद्रे अवर जीवनदल्ली एनागिदे एंबुदन्नु नावु निमगे तिळिसिकोडुत्तीवि। अदक्किंत मुंचे नीविन्नु नम्म चानल् गे सब्स्क्रैब् आगिल्ल अंद्रे कूडले सब्स्क्रैब् आगि, ಹಾಗೂ ನಮ್ಮ ದಣಿಂದನ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹೌದು, ನಟಿ ಕವಿತಾ ಅವರಿಗೆ 3 ಜನ ಹೆಣ್ಮಕ್ಕಳು. ಇನ್ನು ಮೊದಲನೇ ಮಗಳು ಮಾಧುರಿ ಮಾಡಿರುವ ಕೆಲಸವನ್ನ ಕವಿತಾ ಅವರು ಎಂದಿಗೂ ಕೂಡ ಮರೆಯುವುದಿಲ್ಲ. ಕವಿತಾ ಅವರಿಗೆ ಇಷ್ಟವಿಲ್ಲದ ಕಾರ್ ಡ್ರೈವರ್ ಜೊತೆ ಓಡಿ ಹೋಗಿ ಮದುವೆಯಾಗಿದ್ದಾರೆ ಮಾಧುರಿ ಅವರು. ಹೌದು, ನಾವು ಹೇಳುತ್ತಿರುವುದು ನಿಜ. ಮೊದಲನೇ ಮಗಳು ಮಾಧುರಿ ತಮ್ಮ ಕಾರ್ ಡ್ರೈವರ್ ಜೊತೆ ಓಡಿ ಹೋಗಿ ಮದುವೆಯಾಗಿದ್ದಾರೆ. ಹೌದು, ಕಾರ್ ಡ್ರೈವರ್ ರಾಜು ಜೊತೆ ಕವಿತಾ ಅವರ ಮಗಳನ್ನ ಮದುವೆಯಾಗಿದ್ರು. ಇವರು ತುಂಬಾ ದೊಡ್ಡ ಶ್ರೀಮಂತರ ಮಗಳು, ಆದರೆ ಅವನು ಕಾರ್ ಡ್ರೈವರ್. ಆದರೆ ಓಡಿ ಹೋಗಿ ಮದುವೆಯಾದ ಮಗಳು ಕಾರ್ ಡ್ರೈವರ್ ಜೊತೆ ಸಂತೋಷವಾಗಿದ್ದಾಳೆ ಎಂಬ ಪ್ರಶ್ನೆ ಕಾಡುತ್ತಿದೆ. ಆದರೆ ಮದುವೆಯಾದ ಕೆಲವು ದಿನಗಳಲ್ಲಿ ಕಾರ್ ಡ್ರೈವರ್ ರಾಜು ನಿಜವಾದ ಬಣ್ಣ ಬಯಲಿಗೆ ಬಂದಿದೆ. ಅದೇನೆಂದರೆ ರಾಜುಗೆ ಈಗಾಗಲೇ ಮದುವೆಯಾಗಿ ಚಿಕ್ಕ ಮಗು ಇದ್ದು ಆತನ ಮೊದಲನೇ ಹೆಂಡತಿ ಪೊಲೀಸ್ ಠಾಣೆಗೆ ಬಂದು ಆತನ ಬಣ್ಣವನ್ನು ಬಯಲು ಮಾಡಿದ್ದಾರೆ. ಹೌದು, ಇನ್ನು ತಾಯಿಯನ್ನು ಎದುರಿಸಿ ಮದುವೆಯಾಗಿ ಹೋದ ಮಗಳ ಸ್ಥಿತಿ ಏನಾಯಿತು ಎಂಬುದನ್ನು ನೋಡಿ. ತಾನು ಮದುವೆಯಾಗಿದ್ದು ಒಬ್ಬ ಮೋಸಗಾರ ಎಂದು ತಿಳಿದ ಮಗಳು ಹಿಂತಿರುಗಿ ತನ್ನ ಮನೆಗೆ ಬಂದಳು. ಆಗಲೂ ಕೂಡ ಪ್ರೀತಿಯಿಂದ ಸ್ವೀಕರಿಸಿದ ಕವಿತಾ ಅವರು ಇದರಿಂದ ತಿಳಿಯುವುದೇನೆಂದರೆ ಒಟ್ಟಿನಲ್ಲಿ ತಾಯಿಯ ಪ್ರೀತಿ ಮುಂದೆ ಯಾವುದೂ ಸಾಟಿಯಿಲ್ಲ ಎಂಬುದು ಸಾಬೀತಾಯಿತು. ನಟಿ ಕವಿತಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.